ನಮಸ್ಕಾರ ವೀಕ್ಷಕರೇ, ಉಡುಪಿ ದಿಸ್ ವೀಕ್ಗೆ ಸ್ವಾಗತ. ನಾನು ತೃಪ್ತಿ. ಬಸ್ ನಿಲ್ದಾಣಗಳಲ್ಲಿ ಕಿತ್ತಾಳೆ ಹಣ್ಣು ಮಾರಿ ಗಳಿಸಿದ ಸಂಪಾದನೆಯಲ್ಲಿ ಶಾಲೆ ಕಟ್ಟಿಸಿದ ಹಾಜನಬ್ಬ ಇದೀಗ ಕಾಲೇಜು ಕಟ್ಟಿಸುವ ಮಹದಾಸೆಯನ್ನು ಕಟ್ಟಿಕೊಂಡಿದ್ದಾರೆ. ಹೌದು, ಇದು ಹಾಜನಬ್ಬ ಎಂಬ ಅನಕ್ಷರಸ್ಥ ಸಾಧಕನ ಯಶೋಗಾದೆ. ಉಡುಪಿಯ ಬೀಯಿಂಗ್ ಸೋಷಿಯಲ್ ಹಾಗೂ ತ್ರಿಷಾ ಶಿಕ್ಷಣ ಸಂಸ್ಥೆ ವತಿಯಿಂದ ಭಾನುವಾರ ಎಂಜಿಎಂ ಕಾಲೇಜಿನ ನೂತನ ರವೀಂದ್ರ ಮಂಟಪದಲ್ಲಿ ಹೆಜ್ಜೆಗುರುತು ಎಂಬ ಸಾಧಕರ ಯಶೋಗಾದೆ ಎಂಬ ವಿನೂತನ ಕಾರ್ಯಕ್ರಮದಲ್ಲಿ ಹಾಜನಬ್ಬ ತಮ್ಮ ಮನಸ್ಸಿನ ಮಾತನ್ನು ಬಿಚ್ಚಿಟ್ಟಿದ್ದಾರೆ. ನೆರೆ ಪೀಡಿತ ಪ್ರದೇಶವೊಂದರಿಂದ ಮಂಗಳೂರಿಗೆ ಆಗಮಿಸಿ ಹಾಜನಬ್ಬ ಮಂಗಳೂರಿನ ಹಂಪನಕಟ್ಟೆ ಬಸ್ ನಿಲ್ದಾಣಗಳಲ್ಲಿ ಕಿತ್ತಾಳೆ ಹಣ್ಣು ಮಾರ್ತಾ ಇದ್ರು. ಇವರು ವಿದೇಶಿ ಜೋಡಿಗಳ ಕಿತ್ತಾಳೆ ಹಣ್ಣಿನ ದರವನ್ನು ಆಂಗ್ಲ ಭಾಷೆಯಲ್ಲಿ ಕೇಳಿದಾಗ ಅರ್ಥವಾಗದೆ ಮುಜುಗರನ್ನು ಅನುಭವಿಸಿದ್ರು. ಇದು ತನ್ನ ಊರಿನ ಮಕ್ಕಳಿಗೂ ಆಗಬಾರದು ಎನ್ನುವ ನಿಟ್ಟಿನಲ್ಲಿ ಶಾಲೆ ಕಟ್ಟಲು ನಿರ್ಧರಿಸಿದ್ರಂತೆ. ಹಲವು ದಾನಿಗಳಿಂದ ಗಳಿಸಿದ ಪ್ರಶಸ್ತಿ ಮೊತ್ತಗಳಿಂದ ಜಾಗ ಖರೀದಿಸಿ ಶಾಲೆ ಕಟ್ಟಿರುವ ಹಾಜನಬ್ಬ ಇದೀಗ ಕಾಲೇಜು ಕಟ್ಟಿಸುವ ಆಸೆ ಇದ್ದು ರಾಜ್ಯದ ಪ್ರಾಥಮಿಕ ಪ್ರೌಢಶಿಕ್ಷಣ ಸಚಿವರಾದ ತನ್ವೀರ್ ಶೇಟ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ತನ್ನಂತೆ ಅನಕ್ಷರಸ್ಥರಾಗಿ ಸಮಾಜದಲ್ಲಿ ಮುಜುಗರವನ್ನು ತಮ್ಮವರು ಯಾರು ಅನುಭವಿಸಬಾರದು, ಶಾಲಾ ಹಾಗೂ ಕಾಲೇಜಿನ ಶಿಕ್ಷಣ ಪಡೆಯಬೇಕು ಎಂಬ ಆಸೆಯನ್ನು ಹೊಂದಿದ್ದೇನೆ, ಜೊತೆಗೆ ಕೊನೆ ಆಸೆಯಾದ ತನ್ನ ಮಗಳ ಮದುವೆಯೂ ಮಾಡಬೇಕು ಎಂಬ ಮನದಂಗಿತವನ್ನು ವೇದಿಕೆಯಲ್ಲಿ ಬಿಚ್ಚಿಟ್ಟಿದ್ರು. ಇದೇ ಸಂದರ್ಭದಲ್ಲಿ ಗಣ್ಯರು ಹಾಜನಬ್ಬ ಮಗಳಿಗೆ ಮದುವೆಯ ನಗದು ಉಡುಗೊರೆಯಾಗಿ ನೀಡಿದ್ರು. ಉದ್ಯಮಿಯ ಅಮೃತ್ ಚೆನ್ನೈ, ಯಕ್ಷಗಾನ ಕೇಂದ್ರ ಸಂಜೀವ್ ಸುವರ್ಣ, ರವಿರಾಜ್ ಬೀಯಿಂಗ್ ಸೋಷಿಯಲ್ ಸಂಸ್ಥೆಯ ಸ್ಥಾಪಕ ಹಾಗೂ ಹೆಜ್ಜೆಗುರುತು ಕಾರ್ಯಕ್ರಮದ ಸಂಯೋಜಕ ಅವಿನಾಶ್ ಕಾಮತ್ ಮತ್ತಿತರರು ಉಪಸ್ಥಿತರಿದ್ದರು. ಬೇರೆ ಬೇರೆ ಪಿರೋಷಗೋಷನ್ ರಂಪಣ ಹೋಟೆಲಿದ್ದು 77 ಒಂದು ಕುರುವ ಕಿಟ್ಲೆ ಹಣ್ಣು ಸಾಲ ತಗೊಂಡು ಸೆಂಟ್ರಲ್ ಮಾರ್ಕೆಟ್ ಓಡಾಮಣ ಮಾಡಿಸ. ಆದರೆ ನನಗೆ ಬಡತನದಲ್ಲಿ ಹುಟ್ಟಿದ ಇದ್ದೇ ಬಸ್ ಯಾವುದು ಕೂಡ ಇರಲಿಲ್ಲ. ಪಂಜಿ ಗೋವಾ ಬಸ್ ಹಂಪನಾಟೆ ಬರುವಾಗ ನನಗೆ ಒಂದು ನಾಲ್ಕು ಅದೇ ಇವತ್ತು ಕೂಡ ನಾಲ್ಕು ಒಳ್ಳೆ ಒಳ್ಳೆ ವಾರಂಜಿ ಇದ್ದುಕೊಂಡು ಅಮ್ಮಚ್ಚಿಂದ ಕೇಳೊಂದು ಪರಿಸ್ಥಿತಿ ಬಂತು 77. ಅದನ್ನು ಓಡಾಡಿ ಆಡುವ ನಾನು ಅಕ್ಕಪಕ್ಕ ಇದ್ದವರು ನನ್ನ ವಾರಂಜಿ ಕಿರೆಯಷ್ಟುಂಡಿ ಎಲ್ಲೊಂದು ಪರಿಸ್ಥಿತಿ ಬಂತು. ಆದರೆ ನಾನು ಆಗಲೇ ಕನಸು ಕಂಡೆ ಸರ್, ನನ್ನ ಜೀವನ ಎಂತೂ ಇಂಥ ಆಗ್ತದೆ, ನನ್ನ ಊರಿನವ್ರಿಗೆ, ನನ್ನ ಅಕ್ಕಪಕ್ಕದ ನನ್ನ ಮಕ್ಕಳಿಗೆ ಒಂದು ಮುಂದಿನ ಅವಧಿಗಳಿಗೆ ಒಂದು ಸರ್ಕಾರಿ ಸಾಲ ಅವರು ವಿದ್ಯಾಭ್ಯಾಸ ಇದ್ದರೆ ನನ್ನ ಥರದ ಮುಜುಗಾರ ಯಾರು ಕೂಡ ಆಗ್ಬೋದು ನಾನು ಕನಸು ಆವತ್ತು ಕಂಡೆ. ಆದರೆ ನನ್ನ ಕನಸಿಗೆ ಪೆರಜ್ಜನೆ ನಿಮ್ಮಂಥವರು ಮಾಧ್ಯಮವರು ದಾಣಿಗೆಲ್ಲ ಕೈ ಸೋರಿಸಿರು. ಇಲ್ಲದ ನೋಡಿ ಬಾಲಪ್ಪಣಿ ಗುರಪ್ಪ ಸಾನು 50 lakh ಮುಟ್ಟ ನಾನೊಂದು 1 rupee ಬೆಲೆ ಬಾಳ ಮನಸ್ಸಿಗೆ 50 lakh rupees ನನ್ನ ಕೈಯಲ್ಲಿ ಇಡುವೊಂದು ಸಾಧ್ಯ ಕೊಟ್ಟಿದ್ದರು ಅಂತ ದೇವರಲ್ಲಿ. ಅದು ನಿಮ್ಮ ಥರದ ದೇವರ ಅವರು ಆಯುಸು ಆರೋಗ್ಯ ಕೊಡಲಿಂತ ದೇವರ ಥರ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗುತ್ತಿಗೆದಾರರಿಂದ ನೇಮಕಗೊಂಡ ನೌಕರರಿಗೆ ವೇತನದಲ್ಲಿ ಅನ್ಯಾಯವಾಗುತ್ತಿರುವ ಹಿನ್ನೆಲೆಯಲ್ಲಿ ಮಾಸ್ ಇಂಡಿಯಾ ಎನ್ಜಿಒ May 31 ದೇಶಾದ್ಯಂತ ಆಂದೋಲನ ಹಮ್ಮಿಕೊಂಡಿದೆ ಎಂದು ಮಾಸ್ ಇಂಡಿಯಾ ಎನ್ಜಿಒ ಅಧ್ಯಕ್ಷ ಜೆ.ಎ. ಕೋಟ್ಯಾರ್ ತಿಳಿಸಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಹಲವು ಸರ್ಕಾರಿ ಇಲಾಖೆಗಳಲ್ಲಿ ಗುತ್ತಿಗೆದಾರರಿಂದಲೇ ನೌಕರ ನೇಮಕ ಮಾಡಲಾಗ್ತಾ ಇದೆ. ಹೀಗೆ ನೇಮಕವಾದ ನೌಕರರು ಕಾಮಗಾರಿಯ ಇಲಾಖೆ, ಕಾರ್ಮಿಕರ ರಾಜ್ಯ ವಿಮಾ ನಿಗಮ ಹಾಗೂ ಕಾರ್ಮಿಕರ ಭವಿಷ್ಯ ನಿಧಿ ಇಲಾಖೆ ಅಧಿಕಾರಿಗಳ ಗುಲಾಮರಾಗಿದ್ದಾರೆ. ಇದರ ಜೊತೆಗೆ ನೌಕರರಿಗೆ ನೀಡುವ ವೇತನದಿಂದ ಗುತ್ತಿಗೆದಾರರೇ ಸರ್ಕಾರಕ್ಕೆ ನೀಡುತ್ತಿದ್ದಾರೆ. ಆದರೆ ಗುತ್ತಿಗೆದಾರರು ಮಾತ್ರ ಸರ್ಕಾರದಿಂದ ಪಡೆದ ಹಣದಲ್ಲಿ 60% ಮಾತ್ರ ನೌಕರಿಗೆ ಹಂಚಿ ಉಳಿದ 40% ಗುತ್ತಿಗೆದಾರರ ಜೋಬಿ ಸೇರ್ತಿದೆ. ಹೀಗೆ ಹಲವು ರೀತಿಯಲ್ಲಿ ನೌಕರರಿಗೆ ವೇತನ ಸಂಪೂರ್ಣವಾಗಿ ನೀಡದೆ, ಇಎಸ್ಐಲಿ ಕೂಡ ಸರಿಯಾಗಿ ನೀಡದ ಗುತ್ತಿಗೆದಾರರ ಮೇಲೆ ತನಿಖೆಯಾಗಬೇಕು. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ಸ್ಪಂದನೆ ಮೇಲೆ ಆಂದೋಲನ ಆಯೋಜಿಸಿ ಕಾರ್ಮಿಕರ ರಾಜ್ಯ ವಿಮಾ, ನೌಕರರ ಭವಿಷ್ಯ ನಿಧಿ, ಕನಿಷ್ಠ ವೇತನ, ಗುತ್ತಿಗೆದಾರರ ಲಂಚಾವತಾರ, ಹೀಗೆ ಹಲವು ವಿಚಾರ ಬಗ್ಗೆ ತಿಳಿ ಹೇಳುವ ಮಾಹಿತಿ ನೀಡುವ ಆಂದೋಲನ ನಡೆಯಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಎನ್ಜಿಒ ಸಂಸ್ಥೆಯ ಕಾರ್ಯದರ್ಶಿ ಮಹೇಶ್ ಕುಮಾರ್, ಸಲಹೆಗಾರರಾದ ನರಸಿಂಹಮೂರ್ತಿ, ಮಹಿಳಾ ಸದಸ್ಯೆ ಗೀತಾ ಸಿ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು. ಸಾವಿರಾರು ಲಕ್ಷಗಟ್ಟಲೆ ಜನರನ್ನು ಕೆಲಸಕ್ಕೆ ತಗೊಳ್ತಾರೆ, ಗೌರ್ಮೆಂಟಿಗೆ ಕೊಡ್ತಾರೆ, ಪಂಚಾಯತಿಗೆ ಕೊಡ್ತಾರೆ, ಎಲ್ಲ ಕಡೆ ಕೊಡ್ತಾರೆ. ಆದರೆ ಅವರು ಕೊಡುವ ಹಣದಲ್ಲಿ ಬರೀ 60% ಮಾತ್ರ ವರ್ಗಾಯಿಸುತ್ತದೆ. ಹಾಗೆ ನಾನು ಅದನ್ನು ನೋಡಿದಾಗ ಒಂದು ವಿಶೇಷ ಒಂದು ಆಗ್ತದೆ. ಸರ್ಕಾರ ಏನಂತ, ನಾವು ಗೌರ್ಮೆಂಟ್ ಸ್ಕೇಲ್ ಏನುಂಟ ಅದೇ ನಾವು ಕೊಡ್ತೇವೆ, ಅವರು ಕೊಡದಿದ್ದರೆ ನಾವು ಜಿಮ್ಮೆದಾರ. ಇದು ರಾಂಗ್. ಯಾಕಂದರೆ ನಾನು ಪ್ರಿನ್ಸಿಪಲ್ ಎಂಪ್ಲಾಯರ್ ಆಗಿ ಸೆಕೆಂಡ್ ಎಂಪ್ಲಾಯರ್ಗೆ ಏನು ನಾನು ಕೊಡ್ತೇನೆ. ಜಿಎಸ್ಟಿ ಮೂಲಕ ಎಸಿ ಹಾಗೂ ನಾನ್ ಎಸಿ ಹೋಟೆಲ್ಗಳ ಮೇಲೆ ತೆರಿಗೆ ವಿಧಿಸಿರುವುದನ್ನು ಖಂಡಿಸಿ ಕರೆ ನೀಡಲಾಗಿದ್ದ ಹೋಟೆಲ್ ಬಂದ್ಗೆ ಉಡುಪಿ ಜಿಲ್ಲೆಯಲ್ಲಿ ಬಂದ್ ವಿಫಲವಾದರೆ
ಆನ್ಲೈನ್ ವಹಿವಾಟು ಮಾರಾಟ ವಿರೋಧಿಸಿ ಮೆಡಿಕಲ್ ಉದ್ಯಮ ಉಡುಪಿಯಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಜಿಎಸ್ಟಿ ಮೂಲಕ ಎಸಿ ಹೋಟೆಲ್ಗಳ ಮೇಲೆ 18% ಮತ್ತು ನಾನ್ ಎಸಿ ಮೇಲೆ 12% ತೆರಿಗೆ ವಿಧಿಸಿರುವುದನ್ನು ಖಂಡಿಸಿ ದಕ್ಷಿಣ ಭಾರತದಾದ್ಯಂತ ಕರೆ ಕೊಟ್ಟ ಹೋಟೆಲ್ ಉದ್ಯಮಗಳ ಬಂದ್ಗೆ ಉಡುಪಿಯಲ್ಲಿ ಬೆಂಬಲ ವ್ಯಕ್ತವಾಗಿಲ್ಲ. ಉಡುಪಿಯ ಎಲ್ಲಾ ಹೋಟೆಲ್ಗಳು ಎಂದಿನಂತೆ ಕಾರ್ಯನಿರ್ವಹಿಸುವುದರ ಮೂಲಕ ಬಂದ್ ಹಿಂಪಡೆದುಕೊಂಡಿದೆ. ಇದಕ್ಕೆ ಜಿಲ್ಲಾ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷ ತಲ್ಲೂರು ಶಿವರಾಮ್ ಶೆಟ್ಟಿ ಅವರು ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರು ಬಂದ್ಗೆ ಕೊರಕೊಟ್ಟ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಬಂದ್ ಹಿಂಪಡೆಯಲಾಗಿದೆ. ಇದು ರಾಜ್ಯದಲ್ಲಿ ಮಾತ್ರ ಬಂದ್ ನಡೆಸಿದೆ ಸಾಲದು. ದೇಶಾದ್ಯಂತ ಅನಿರ್ದಿಷ್ಟ ಅವಧಿ ಬಂದ್ ನಡೆಸಿದರೆ ಮಾತ್ರ ಯಶಸ್ಸು ಸಾಧ್ಯ. ಈ ತೆರಿಗೆಯಿಂದ ಹೋಟೆಲ್ ಮಾಲಕರು ಮಾತ್ರ ಕಷ್ಟ ಅನುಭವಿಸಬೇಕಾಗಿದೆ ಎಂದರು. ಇನ್ನು ಮೆಡಿಕಲ್ ಅಸೋಸಿಯೇಷನ್ ಕೂಡ ಕರೆ ನೀಡಿದ್ದು ಬಂದ್ಗೆ ಉಡುಪಿ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಆಸ್ಪತ್ರೆಗಳಲ್ಲಿರುವ ಮೆಡಿಕಲ್ ವಿಭಾಗ ಬಿಟ್ಟು ಇನ್ನುಳಿದ ಎಲ್ಲಾ ಮೆಡಿಕಲ್ ಮಳಿಗೆಗಳು ಬಂದ್ ಆಗಿರುವುದು ಕಂಡುಬಂದಿದೆ. ಕೇಂದ್ರ ಸರ್ಕಾರ ಆದೇಶ ನೀಡಿರುವ ಮೆಡಿಕಲ್ ಡಿಸ್ಕ್ರಿಪ್ಷನ್ ಎಲ್ಲವೂ ಆನ್ಲೈನ್ನಲ್ಲಿ ಅಂದೇ ದಾಖಲಾಗಬೇಕು ಹಾಗೂ ಆನ್ಲೈನ್ನಲ್ಲಿ ಔಷಧ ಮಾರಾಟವನ್ನು ಮೆಡಿಕಲ್ ಅಸೋಸಿಯೇಷನ್ ರಾಜ್ಯಾದ್ಯಂತ ಔಷಧಾಲಯ ಒಂದು ದಿನದ ಬಂದ್ಗೆ ಕರೆ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯ ಎಲ್ಲಾ ಮೆಡಿಕಲ್ ಸೆಂಟರ್ಗಳು ಮುಚ್ಚಿರುವುದು ಕಂಡುಬಂದಿದೆ. ಕೇಂದ್ರ ಸರ್ಕಾರದಿಂದ ಆನ್ಲೈನ್ ನೀತಿಯಿಂದ ದೇಶಾದ್ಯಂತ ಔಷಧಾಲಯದ ಮಾರುಕಟ್ಟೆಯಲ್ಲಿ ಕೆಲಸ ಮಾಡುತ್ತಿರುವ 50 ಲಕ್ಷಕ್ಕೂ ಅಧಿಕ ನೌಕರರು ಬೀದಿಗೆ ಬೀಳಲಿದ್ದಾರೆ ಎಂದು ಉಡುಪಿ ಜಿಲ್ಲೆಯ ಮೆಡಿಕಲ್ ಅಸೋಸಿಯೇಷನ್ ಕಾರ್ಯದರ್ಶಿ ವಿಜಯ್ ಶೆಟ್ಟಿ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ. ವಾರ್ತೆ ಅಧ್ಯಕ್ಷರು ನನಗೆ ಮೊನ್ನೆ ಫೋನ್ ಮಾಡಿ ಹೇಳಿದ್ರೆ ಅಂತ ಹೇಳಿದ್ರೆ ನಾವು ಬಂದ್ ಮಾಡಬೇಕ ಬೇಡ ಶಿವರಾಮ್ ಶೆಟ್ಟರ್ ಅಂತ ಕೇಳಿದ್ರೆ ನಾನು ಹೇಳಿದೆ ಬಂದ್ ಮಾಡೋದು ಸೂಕ್ತ ಅಲ್ಲ ಸರ್. ಅದಕ್ಕೆ ನಾವು ಸರ್ ಅವ್ರ ಹತ್ರ ಪುನಃ ಪರಿಶೀಲಿಸಿಕೊಂಡು ಅವ್ರ ಹತ್ರ ವಿಮರ್ಶೆ ಮಾಡುವ ಏನಂತ ಹೇಳಿಕೊಂಡು ಬಂದು ಕರ್ನಾಟಕದಲ್ಲಿ ಮಾಡಿದ ಪ್ರಯೋಜನ ಇಲ್ಲ. ಬಂದ್ ಮಾಡಬೇಕಾದ್ರೆ ಇಡೀ ಭಾರತದಲ್ಲಿ ಬಂದ್ ಮಾಡಬೇಕು. ಮಾಡಿದರೆ ಮಾತ್ರ ಬಂದಿಗೆ ಡಿ ಎಸ್ ಟಿ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ನವರಿಗೆ ಮನವರಿಕೆ ಆಗಬೇಕು ಹೊರತು ಕರ್ನಾಟಕದಲ್ಲಿ ಮಾಡಿದರೆ ಆಗುವುದಿಲ್ಲ ಅಂತ ನಾನು ಹೇಳಿದೆ. ಅದಕ್ಕೆ ನೀವು ಹೇಳೋದು ಸರಿ ಅಂತ ಹೇಳಿಕೊಂಡು ನಿನ್ನೆ ನಮ್ಮ ಕರ್ನಾಟಕ ರಾಜ್ಯದ ಹೋಟೆಲ್ ಮಾಲೀಕ ಸಂಘದ ಅಧ್ಯಕ್ಷ ರಾಜೇಂದ್ರ ಅವರು ನಿನ್ನೆ ಒಂದು ಲೆಟರ್ ಕೊಟ್ಟಿದ್ದಾರೆ ಸೆಕ್ರೆಟರಿ ಅವರಿಗೆ ಕೊಟ್ಟುಕೊಂಡು ಹೀಗೆ ವಿಷಯವನ್ನೆಲ್ಲ ಹೇಳಿದ್ದಾರೆ. ಆದರೆ ಅಲ್ಲಿ ಅವರೇನು ಪರಿಶೀಲಿಸಿ ಮಾಡ್ತೇವೆ ಅಂತ ಹೇಳಿಕೊಂಡು ಮುಂದೆ ನಮ್ಮ ರಾಜ್ಯ ಮಟ್ಟ ದೇಶ ಮಟ್ಟದಲ್ಲಿ ಅದು ಬಂದ್ ಮಾಡೋ ಈಗ ಮಾಡೋದು ಬೇಡ ಅಂತ ಹೇಳಿಕೊಂಡು ಅದು ಅವ್ರ ತೀರ್ಮಾನ ಬಂದರು. ಅವರ ತೀರ್ಮಾನವೇ ನಮ್ಮ ತೀರ್ಮಾನ ಆಗಿತ್ತು. ಮತ್ತು ಹೀಗೆ ಬಂದಾದೇನಂತೇಳಿದ್ರೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಬೆಂಗಳೂರು ಜಿಲ್ಲೆ ಮಾಲೀಕ ಸಂಘದ ಅಧ್ಯಕ್ಷರು ಚಂದ್ರಶೇಖರ್ ಹೆಬ್ಬಾರ್ ಏನು ಮಾಡಿದರು ಅವರು ಬಂದಿಗೆ ಕರೆ ಕೊಟ್ಟಿದ್ದಾರೆ. ಆದರೆ ನಾವು ಇದನ್ನು ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಬಂದಿಗೆ ಕರೆ ಕೊಡಲಿಲ್ಲ. ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಇದ್ರೊಳಗೆ ಈಗ ನೆಕ್ಸ್ಟ್ ಯಾವ ಥರ ಸ್ಟೆಪ್ ತಗೊಳ್ತೀರ? ಈಗ ಏನಂದ್ರೆ ಜಿ ಎಸ್ ಟಿ ಬಗ್ಗೆ ಏನಂತೀರಿ ನಮ್ಮ ಅದು ಇಡೀ ದೇಶದ ಬಗ್ಗೆ ದೇಶದ ಇದು ಸೆಂಟ್ರಲ್ ಗೌರ್ಮೆಂಟ್ ಇದು ರಾಜ್ಯದಲ್ಲ. ಆದ್ರಿಂದ ಇದು ಅಲ್ಲಿ ಏನಾಗ್ತದೆ ಅಂತ ಹೇಳ್ಕೊಂಡು ಈಗ ಲೆಟರ್ ಕೊಟ್ಟಿದ್ದಾರೆ. ಮುಂದೆ ಏನು ಸ್ಟೆಪ್ ಆಗ್ತದೆ ಅಂತ ಹೇಳಿ ನೋಡುವ ಅಂತ ಹೇಳಿದ್ದಾರೆ ನಮ್ಮ ರಾಜ್ಯದ ಅಧ್ಯಕ್ಷರು ರಾಜೇಂದ್ರ ಕುಮಾರ್. ಆಲ್ ಇಂಡಿಯಾ ಲೆವೆಲ್ನಲ್ಲಿ ನಾವು ಇವತ್ತು ಎಲ್ಲ ಔಷಧಿ ವ್ಯಾಪಾರಿಗಳ ರಿಟೇಲ್ ಆ್ಯಂಡ್ ಹೋಲ್ಸೇಲ್ ಬಂದಿಗೆ ಒಂದು ಕರೆ ನೀಡಿದ್ದೇವೆ. ಒಂದು ಹಲವಾರು ಬೇಡಿಕೆಗಳಿದೆ. ಪ್ರಮುಖವಾಗಿ ಈಗ ನಮ್ಮ ದೇಶದಲ್ಲಿ ಆನ್ಲೈನ್ನಲ್ಲಿ ಮೆಡಿಸಿನ್ಗಳನ್ನು ಯಾರು ಸಹ ತರಿಸ್ಬೋದು, ಯಾವುದೇ ಮೆಡಿಸಿನನ್ನು ತರಿಸ್ಬೋದು. ಇದರ ಬಗ್ಗೆ ನಮ್ಮದು ಭಾಳ ಸ್ಟ್ರಾಂಗ್ ಆದ ಒಂದು ಪ್ರತಿಭಟನೆ ನಾವು ಸಲ್ಲಿಸ್ತಾ ಇದ್ದೇವೆ. ಯಾಕೆಂದರೆ ಒಂದು ಎರಡು ಮೂರು ಕಾರಣಗಳಿವೆ ಅದರಲ್ಲಿ ಆನ್ಲೈನ್ನ ದುಷ್ಪರಿಣಾಮಗಳು ಏನು ಹೇಳ್ತೇವೆ ನಾವು. ಅದು ಮೊದಲನೆಯದಾಗಿ ಸ್ಪ್ಯೂರಿಯಸ್ ಡ್ರಗ್ಸ್ ಅಂದರೆ ಕಳಪೆ ಗುಣಮಟ್ಟದ ಔಷಧಿಗಳನ್ನು ರೋಗಿಗಳಿಗೆ ಸುಲಭವಾಗಿ ಯಾವುದೇ ಒಬ್ಬ ತಯಾರಕರು ಮ್ಯಾನುಫ್ಯಾಕ್ಚರರು ಅದನ್ನು ಕೊಡ್ಬೋದು. ಹಾಗೆ ಇನ್ನೊಂದು ವಿಷಯ ಏನಂದರೆ ಈ ಇಡೀ ಈ ಒಂದು ಫೀಲ್ಡಿನಲ್ಲಿ ಮೆಡಿಸಿನ್ ಫೀಲ್ಡ್ ಏನಿದೆ ಅದರಲ್ಲಿ ಆಲ್ ಇಂಡಿಯಾ ಲೆವೆಲಲ್ಲಿ ಸಾಧಾರಣ 8.5 lakhs ವ್ಯಾಪಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅವರೊಟ್ಟಿಗೆ ಸಾಧಾರಣ 50 ಲಕ್ಷಕ್ಕೂ ಮಿಕ್ಕಿದ ಎಂಪ್ಲಾಯೀಸ್ ನೌಕರರು ಇದರಲ್ಲಿ ಅವರ ಒಂದು ಜೀವನದ ವ್ಯವಸ್ಥೆಯನ್ನು ಕಂಡುಕೊಂಡಿದ್ದಾರೆ. ಒಂದು ಸಲದ ಫ್ರೀ ಫ್ಲೋ ಆದ ಕೂಡಲೇ ಈ ಆನ್ಲೈನ್ ಇಷ್ಟು ಕುಟುಂಬಗಳ ಒಂದು ಅವರ ಒಂದು ಬ್ರೆಡ್ ಆ್ಯಂಡ್ ಬಟರ್ ನಾವು ಏನು ಹೇಳ್ತೇವೆ ಅದಕ್ಕೆ ಖಂಡಿತವಾಗಿಯೂ ಒಂದು ಅಡಚಣೆ ಒಂದು ತೊಂದರೆ ಬರುದು. ಮೈಸೂರಿನ ಮಹಾರಾಜ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮಂಗಳವಾರ ಉಡುಪಿ ಶ್ರೀಕೃಷ್ಣ ದರ್ಶನ ಪಡೆದಿದ್ದಾರೆ. ರಾಜಮಾತೆ ಪ್ರಮೋದೋದೇವಿಯೊಂದಿಗೆ ಆಗಮಿಸಿದ ರಾಜರಿಗೆ ಮಠದ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಬಳಿಕ ಪೇಜಾವರ ಶ್ರೀಗಳು ರಾಜಮಾತೆ ಹಾಗೂ ರಾಜನಿಗೆ ಆಮಂತ್ರಾಕ್ಷತೆ ನೀಡಿದರು. ಮೊದಲ ಬಾರಿಗೆ ಉಡುಪಿಯ ಮಠಕ್ಕೆ ಭೇಟಿಯನ್ನು ಮೈಸೂರಿನ ಮಹಾರಾಜರು ನೀಡುತ್ತಿದ್ದು ರಥಬೀದಿಯಲ್ಲಿ ಮೆರವಣಿಗೆ ನಡೆಯಿತು.
ಸಾಹಸ ಕ್ರೀಡೆಗಳನ್ನು ಮಾಡಿಕೊಂಡು ಬರುತ್ತಿರುವ ಜತ್ನ ಸಂಸ್ಥೆ ಪ್ರವಾಸೋದ್ಯಮ ಇಲಾಖೆಯೊಂದಿಗೆ ಸೇರಿ ಜೂನ್ 2-4 ದಾಂಡೇಲಿಯಲ್ಲಿ ಕಾಳಿ ನದಿಯ ಕಾಳಿ ಕಾಕಿ ಎಂಬ ಅಂತಾರಾಷ್ಟ್ರೀಯ ಕ್ರೀಡಾ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದು ಯುವಜನ ಕ್ರೀಡಾ ಸಚಿವ ಪ್ರಮೋದ್ ಮಧ್ವರಾಜ್ ತಿಳಿಸಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ದಾಂಡೇಲಿಯ ಕಾಳಿ ನದಿಯಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ವಿದೇಶಿಯ ರ್ಯಾಪರ್ಸ್ಗಳು ಪಾಲ್ಗೊಳ್ಳಲಿದ್ದಾರೆ. ಇನ್ನು ಉಡುಪಿಯ ಮಲ್ಪೆ ಕೇವಲ ವಿಹಾರಕ್ಕಾಗಿ ಸೀಮಿತ ಮಾಡದೆ ಪೊಡುಕೆರೆ ಬೀಚ್ ಅನ್ನು ಸಾಹಸಮಯ ಸ್ಪರ್ಧೆಗೆ ಸೀಮಿತ ಮಾಡಲಾಗುವುದು, ಮಣಿಪಾಲ ಮಣ್ಣುಪಳ್ಳ ಸಾಹಸ ಕ್ರೀಡೆಗಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಲಾಗಿದೆ. ಈ ವರ್ಷ ನಾವು ನಮ್ಮ ಇಲಾಖೆ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಪ್ರವಾಸೋದ್ಯಮ ಇಲಾಖೆಯೊಂದಿಗೆ ನಾವು ಒಡಂಬಡಿಕೆ ಮಾಡಿಕೊಂಡು ನಾವೆರಡು ಇಲಾಖೆಗಳು ಸೇರಿಕೊಂಡು ಈ ವರ್ಷ 10 ಪ್ರಮುಖವಾದಂತಹ ಸಾಹಸ ಕ್ರೀಡೆಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ನಮ್ಮ ರಾಜ್ಯದಲ್ಲಿ ಆಯೋಜಿಸುತ್ತೇವೆ. ಅದರಲ್ಲಿ ಪ್ರಥಮ ಮತ್ತು ಅತಿ ಒಂದು ಇಂಪಾರ್ಟೆಂಟ್ ಅತಿ ಪ್ರಮುಖವಾದಂಥದ್ದು ಕಾಳಿ ಕಯಾಕಿಂಗ್. ಇದೊಂದು ರಿವರ್ ವಾಟರ್ ರ್ಯಾಫ್ಟಿಂಗ್ ಇದು ಒಂದು ಪ್ರಥಮ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟ. ನಮ್ಮ ದಾಂಡೇಲಿಯ ಕಾಳಿ ನದಿಯಲ್ಲಿ ವ್ಯವಸ್ಥೆ ಉಡುಪಿಯ ಬನ್ನಂಜೆಯಲ್ಲಿ 30 ವೆಚ್ಚದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವನ್ನು ನಿರ್ಮಿಸಲು ಪ್ರಸ್ತಾವನೆಯನ್ನು ಸಚಿವ ಸಂಪುಟ ಅನುಮೋದನೆ ಕಳಿಸಲಾಗಿದ್ದು ಶೀಘ್ರದಲ್ಲೇ ಅನುಮೋದನೆ ದೊರೆಯಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಮೋದ್ ಮಧ್ವರಾಜ್ ತಿಳಿಸಿದ್ದಾರೆ. ಉಡುಪಿ ಶಿವಮೊಗ್ಗ ಮಾರ್ಗದಲ್ಲಿ ಸಂಚರಿಸುವ ನರ್ಮ್ ಬಸ್ಗಳಿಗೆ ಇಂದು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಹಸಿರು ನಿಶಾನೆ ತೋರಿಸುವ ಮೂಲಕ 2 ಬಸ್ಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಉಡುಪಿ ಜಿಲ್ಲೆಯಲ್ಲಿ ನರ್ಮ್ ಬಸ್ ಸಂಚಾರಕ್ಕೆ 55 ಪರ್ಮಿಟ್ಗಳು ಮಂಜೂರಾಗಿದೆ. ಪ್ರಸ್ತುತ 39 ಬಸ್ಗಳು ಬಂದಿದೆ. ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳ ಸೌಲಭ್ಯ ಇಲ್ಲದ ಕಡೆಗಳಲ್ಲಿ, ಒತ್ತಡ ಅಧಿಕವಾಗಿರುವ ಪ್ರದೇಶದಲ್ಲಿ ಹಾಗೂ ಜನರ ಬೇಡಿಕೆ ಇರುವ ಮಾರ್ಗದಲ್ಲಿ ಬಸ್ ಸೌಲಭ್ಯ ಒದಗಿಸಲಾಗುವುದು. ಹಿರಿಯ ನಾಗರಿಕರು ಮತ್ತು ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ಪ್ರಯಾಣ ಸೌಲಭ್ಯ ದೊರಕುತ್ತದೆ. ಜಿಲ್ಲೆಯಲ್ಲಿ ಇನ್ನೂ 20 ಬಸ್ಗಳು ಬರಲಿದ್ದು, ಉಡುಪಿ ಶಿವಮೊಗ್ಗ ಮಾರ್ಗದಲ್ಲಿ ಸಂಚರಿಸುವ ಬಸ್ಗಳಿಗೆ ಉಡುಪಿಯಲ್ಲೇ ಪರ್ಮಿಟ್ ನೀಡಲಾಗುವುದು. ಉಡುಪಿ ಜಿಲ್ಲೆಯ ಹಳೆಯ ಡಿಡಿಪಿ ಕಚೇರಿಯಿಂದ 4 ವೆಚ್ಚದ ಸುಸಜ್ಜಿತ ನರ್ಮ್ ಬಸ್ ನಿಲ್ದಾಣಕ್ಕೆ ಈಗಾಗಲೇ ಟೆಂಡರ್ ಆಗಿದೆ. ಡೆಲ್ಟಾ ಯೋಜನೆ ಮತ್ತು ನಗರೋತ್ಥಾನ ಯೋಜನೆಯಡಿಯಲ್ಲಿ ಉಡುಪಿ ಸಿಟಿ ಬಸ್ ನಿಲ್ದಾಣ, ಮಲ್ಪೆ ಬಸ್ ನಿಲ್ದಾಣ ಮತ್ತು ಮಣಿಪಾಲದ ಬಸ್ ನಿಲ್ದಾಣಗಳನ್ನು ಹೈಟೆಕ್ ಆಗಿ ರೂಪುಗೊಳಿಸಲಾಗುವುದು ಎಂದರು. ಪರ್ಮಿಟ್ಗಳನ್ನು ಏಕಕಾಲದಲ್ಲಿ ಒಂದೇ ದಿವಸ ಕೊಟ್ಟದ್ದು ಅದೊಂದು ಇತಿಹಾಸ. ಉಡುಪಿಯ ಇತಿಹಾಸ ಹೌದು, ಕರ್ನಾಟಕದಲ್ಲಿ ಇತಿಹಾಸ. ಅದರಂತೂ ಸುಮಾರು 39 ಬಸ್ಗಳು, 55 ಪರ್ಮಿಟ್ಗಳ ಪೈಕಿ 39 ಬಸ್ಗಳು ಬಂದಿದೆ. ಇನ್ನು ಉಳಿದ ಬಸ್ಗಳು ಕೂಡ ನಾನು ಬೇಡಿಕೆಯನ್ನು ಸಲ್ಲಿಸಿದ್ದೇನೆ. ಸೊ ಎಲ್ಲೆಲ್ಲಿ ಖಾಸಗಿ ಬಸ್ಗಳಿಲ್ಲ ಅಥವಾ ಎಲ್ಲೆಲ್ಲಿ ಖಾಸಗಿ ಬಸ್ಗಳಿಗೆ ಭಾಳ ಹೆಚ್ಚು ಪ್ಯಾಸೆಂಜರ್ಸ್ ಆಗಿ ಭಾಳ ಒತ್ತಡಗಳು ಜಾಸ್ತಿ ಇದೆ ಅಂಥ ದಿಕ್ಕುಗಳಲ್ಲಿ ಮತ್ತು ಜನರ ಬೇಡಿಕೆಗೆ ಅನುಸಾರವಾಗಿ ಬಸ್ಗಳನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಪ್ರಾಯಶಃ ನಾವು ಖಾಸಗಿ ಬಸ್ಸಿನ ಮಾಲಕರು ಭಾಳಷ್ಟು ನಮ್ಮನ್ನು ಟೀಕೆ ಮಾಡ್ತಿರ್ಬೋದು, ಆದರೆ ಜನರ ಪರವಾಗಿ ನಾವು ಜನರಿಗೆ ಸೇವೆ ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಹಿರಿಯ ನಾಗರಿಕರಿಗೆ ಅಂಗವಿಕಲರಿಗೆ ವಿಶೇಷ ರಿಯಾಯಿತಿ ದರದಲ್ಲಿ ಇರೋದ್ರಿಂದ ಈ ಬಸ್ಸನ್ನು ಎಲ್ಲೆಲ್ಲಿ ಅಗತ್ಯ ಇದೆ ಅಲ್ಲಿ ತರ್ತೀವಿ. ಖಾಸಗಿ ಬಸ್ಗಳು ಉಳಿಬೇಕು, ಈ ಬಸ್ಸಿನ ಸೇವೆ ಸಿಗಬೇಕು, ಆ ರೀತಿಯ ಒಂದು ವ್ಯವಸ್ಥೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಆಗಬೇಕು. ಇವತ್ತು ಉಡುಪಿಯಿಂದ ಶಿವಮೊಗ್ಗಕ್ಕೆ ಆಗುಂಬೆಯಾಗಿ ಹೋಗಲಿಕ್ಕೆ ಇಷ್ಟವರೆಗೆ ಬಸ್ಗಳೇ ಇರಲಿಲ್ಲ. ಈಗ ಈ ಮಿನಿ ಬಸ್ಗಳನ್ನು ಹಾಕುವುದರ ಮೂಲಕ ಇದೊಂದು ಹೊಸ ಸೇವೆ ಕೂಡ ಪ್ರಾರಂಭ ಆಗಿದೆ. ಇದಕ್ಕೆ ಪರ್ಮಿಟ್ ಉಡುಪಿಯಲ್ಲೇ ಕೊಟ್ಟದ್ದು, ನಾವು ಉಡುಪಿಯಲ್ಲೇ ಪರ್ಮಿಟ್ ಕೊಟ್ಟು ಈ ಒಂದು ಉಡುಪಿಯ ಜನರಿಗೆ ಶಿವಮೊಗ್ಗಕ್ಕೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಕಾರಿನ ಹಿಂಬದಿಯ ಗಾಜು ಒಡೆದು ಡಿಸ್ಕ್ ಪೆನ್ ಡ್ರೈವ್ ಕಾರಿನ ದಾಖಲೆಗಳಿಂದ ಬ್ಯಾಗ್ ಕಳವು ಮಾಡಿರುವ ಘಟನೆ ಕರಾವಳಿಯ ಶಾರದಾ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ
ಕಾರ್ ಪಾರ್ಕಿಂಗ್ ಏರಿಯಾದಲ್ಲಿ ನಡೆದಿದೆ. ಬೆಂಗಳೂರಿನ ಫೋಟೋಗ್ರಾಫರ್ ಹೇಮಂತ್ ಎಂಬುವರು ಕರಾವಳಿ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಮದುವೆ ಸಮಾರಂಭವೊಂದರಲ್ಲಿ ಪಾಲ್ಗೊಳ್ಳಲು ಬಂದಿದ್ದ ಸಮಯದಲ್ಲಿ ತನ್ನ ಕ್ವಿದ್ ಕಾರನ್ನು ಶಾರದಾ ಹೋಟೆಲ್ನಲ್ಲಿ ಪಾರ್ಕಿಂಗ್ ಮಾಡಿ ಸಮಾರಂಭ ಮುಗಿಸಿ ಮರಳಿದ ಸಮಯ ಕಾರಿನ ಗಾಜು ಒಡೆದು ಕಾರ್ನೊಳಗಿದ್ದ ಬ್ಯಾಗ್ ಕಳವಾಗಿರುವುದು ಕಂಡುಬಂದಿದೆ. ಕಾರ್ನಲ್ಲಿದ್ದ 5,000 ರೂಪಾಯಿ ಮೌಲ್ಯದ 3 ಹಾರ್ಡ್ ಡಿಸ್ಕ್ ಜೊತೆಗೆ ಕಾರ್ನ ದಾಖಲೆಗಳು ಕಳವಾಗಿದೆ. ಈ ಬಗ್ಗೆ ಹೇಮನಾಥ್ ಉಡುಪಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ನಾನು ಇಲ್ಲಿ ಶಾರದಾ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ವೆಡ್ಡಿಂಗ್ ಫಂಕ್ಷನಿಗೆ ಬಂದಿದ್ದೆ. ಸೊ ಬರಬೇಕಾದ್ರೆ ಕಾರನ್ನು ಈ ಪ್ಲೇಸಲ್ಲಿ ಅವರೇ ಶಾರದ ಹೋಟೆಲ್ನವರೇ ಪಾರ್ಕಿಂಗ್ ಮಾಡೋಕ್ಕೆ ಹೇಳಿದ್ದು. ಸೊ ಮದುವೆ ಮುಗಿಸಿ ಬರುವಾಗ ಗ್ಲಾಸ್ ಒಡೆದಂಗಿತ್ತು. ನೋಡಿದ್ರೆ ನನ್ನದು ಬ್ಯಾಗ್ ಇರಲಿಲ್ಲ. ಬ್ಯಾಗಲ್ಲಿ ನನ್ನ ಕೆಲಸಕ್ಕೆ ಸಂಬಂಧಪಟ್ಟಂತಹ 3 ಹಾರ್ಡ್ ಡಿಸ್ಕ್ಗಳಿತ್ತು. ಜೊತೆಗೆ ಒಂದು ಕಾರಿನ ಡಾಕ್ಯುಮೆಂಟ್ಸ್ ಎಲ್ಲ ಅದೇ ಬ್ಯಾಗಲ್ಲಿತ್ತು. ಪೆನ್ ಡ್ರೈವ್ಸು ಮತ್ತು ಕಾರಿನ ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು. ಯಾವುದು ಕಾಣ್ತಾ ಇಲ್ಲ. ಗಾಜನ್ನು ಹುಡುದು ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ. ಸೊ ನನಗೆ ಇಂಪಾರ್ಟೆಂಟ್ ಆಗಿರೋದು ಅಂದರೆ ನನಗೆ ಬ್ಯಾಗ್ ಇದ್ದಲ್ಲ ಅಥವಾ ಡಾಕ್ಯುಮೆಂಟ್ಸ್ ಎಲ್ಲ ಅದು ಸಿಗ್ಬೋದು, ಆದರೆ ಹಾರ್ಡ್ ಡಿಸ್ಕ್ಗಳು ನಮಗೆ ಸಿಗೋದು ಕಷ್ಟ. ಅಂದರೆ ನನಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಫೈಲ್ಗಳಿತ್ತು. ದಯವಿಟ್ಟು ಯಾರೇ ಕಳ್ಳತನ ಮಾಡಿರಲಿ, ದಯವಿಟ್ಟು ನನಗೆ ಹಾರ್ಡ್ ಡಿಸ್ಕನ್ನು ಮುಗಿಸಿ ಅಂತ ಅವ್ರ ಕೇಳ್ಕೊಂಡು. ಇಲ್ಲಿ ಸೆಕ್ಯೂರಿಟಿ ಸಿಸಿ ಕ್ಯಾಮರಾ ಯಾವುದೂ ಇಲ್ವಾ? ಈ ಹೋಟೆಲ್ನಲ್ಲಿ ಕೇಳಿದಷ್ಟು ಮಟ್ಟಿಗೆ ಇಲ್ಲಿ ಯಾವುದೇ ಸಿಸಿ ಕ್ಯಾಮ್ರಾಗಳಿಲ್ಲ. ಅಂದರೆ ಯಾವುದೇ ಅವರ ಪೋರ್ಚಿಗೆ ಬಿಟ್ಟರೆ, ಇನ್ಸೈಡ್ ಬಿಟ್ಟರೆ ಹೊರಗಡೆ ಯಾವುದೇ ಸಿಸಿ ಕ್ಯಾಮ್ರಾಗಳನ್ನು ಹಾಕಿಲ್ಲ. ಪಾರ್ಕಿಂಗ್ ಅಂತೂ ಫುಲ್ ಆಗಿತ್ತು, ಆದರೂ ಸೆಕ್ಯೂರಿಟಿಗಳನ್ನು ಕರೆಕ್ಟಾಗಿ ಇಟ್ಟಿಲ್ಲ. ಒಂದೇ ಒಬ್ಬರೇ ಸೆಕ್ಯೂರಿಟಿನ ಮೇಂಟೈನ್ ಮಾಡಿದ್ರು, ಯಾವುದೇ ಸೆಕ್ಯೂರಿಟಿನಲ್ಲಿ ಹೆಚ್ಚುವರಿಯಾಗಿ ಇಟ್ಟಿಲ್ಲ ಇಲ್ಲಿ ಈ ಹೋಟೆಲ್. ಗ್ರೈಂಡರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದ ಪರಿಣಾಮ ಗ್ರೈಂಡರ್ಗೆ ತಾಗಿದ ಬೆಂಕಿ ಮೇಲ್ಛಾವಣಿಯವರೆಗೂ ತಾಗಿ ರೆಸ್ಟೋರೆಂಟ್ ಭಾಗಶಃ ಸುಟ್ಟು ಹೋದ ಘಟನೆ ಮಣಿಪಾಲದ ಜಿಲ್ಲಾಧಿಕಾರಿ ರಸ್ತೆಯಲ್ಲಿರುವ ಅನುಪಮ ರೆಸ್ಟೋರೆಂಟ್ನಲ್ಲಿ ನಡೆದಿದೆ. ಮಾಂಡವಿ ಎಂರಾಲ್ಡ್ ಕಟ್ಟಡದಲ್ಲಿ ಸಂಜೆ ಮಳೆ ಇದ್ದ ಕಾರಣ ವಿದ್ಯುತ್ ಹೋಗಿತ್ತು. ಇದೇ ಸಂದರ್ಭದಲ್ಲಿ ಗ್ರೈಂಡರ್ ಮೈನ್ ಸ್ವಿಚ್ ಆನ್ನಲ್ಲೇ ಇಟ್ಟು ಸಿಬ್ಬಂದಿಗಳು ಹೊರಬಂದಿದ್ದಾರೆ. ಇದೇ ಸಮಯದಲ್ಲಿ ಏಕಾಏಕಿ ವಿದ್ಯುತ್ ಬಂದ ಸಮಯ ಗ್ರೈಂಡರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಗ್ರೈಂಡರ್ನಲ್ಲಿ ಬೆಂಕಿ ಹೊತ್ತಿಕೊಂಡಿದ್ದು ಈ ಬೆಂಕಿ ಮೇಲ್ಛಾವಣಿಯವರೆಗೂ ತಾಗಿ ಹೋಟೆಲ್ ಭಾಗಶಃ ಸುಟ್ಟು ಹೋಗಿ ಹೆಚ್ಚಿನ ಅನಾಹುತ ತಪ್ಪಿ ಹೋಗಿದೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಹೆಚ್ಚಿನ ಅವಘಡ ಆಗುವುದನ್ನು ತಪ್ಪಿಸಿದೆ. ಮಣಿಪಾಲದ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನು ಜನಸಾಮಾನ್ಯರಲ್ಲಿ ದಾಯಾದಿ ಕಲಹ ನಡೆಯೋದು ಸಾಮಾನ್ಯ. ಆದರೆ ಮಧ್ವ ಪರಂಪರೆಯ 2 ಮಹಾಸಂಸ್ಥಾನಗಳು ಕೂಡ ಮುನಿಸಿಕೊಂಡು 2.5 ಶತಮಾನಗಳ ಕಾಲ ಮಾತು ಬಿಟ್ಟಿರೋದು ಗೊತ್ತಾ? ಹೌದು, ಉಡುಪಿಯ ಸೋದೆಮಠ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಮಠ ನಡುವೆ 250 ವರ್ಷಗಳ ಹಿಂದೆ ಸಂಬಂಧ ಕಡಿದು ಹೋಗಿತ್ತು. ಇಬ್ಬರು ಯತಿಗಳು ಇಂದು ಮುನಿಸು ಮರೆತು ಒಂದಾದರು. ಎದುರಲ್ಲಿ ಹಿರಿಯ ಯತಿ ಪೇಜಾವರ ಸ್ವಾಮಿ, ಸುತ್ತಲೂ ಅಷ್ಟಮಠಾಧೀಶರು, ನಡುವಿನಲ್ಲಿ ನಗು ನಗುತ್ತಾ ಬರುತ್ತಿರುವ ಇಬ್ಬರು ಯುವ ಯತಿಗಳನ್ನು ನೋಡಿ. ಉಡುಪಿ ಜಿಲ್ಲೆಯ ಅನಂತೇಶ್ವರದ ಅಪರೂಪ ಯತಿ ಸಂಗಮ ನಡೆಯಿತು. 250 ವರ್ಷಗಳ ನಂತರ ಉಡುಪಿಯ ಸೋದೆ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಮಠಾಧೀಶರು ಪರಸ್ಪರ ಮುಖದರ್ಶನ ಮಾಡಿದರು. ಒಬ್ಬರನ್ನೊಬ್ಬರು ನೋಡಿ ನಕ್ಕರು, ಪರಸ್ಪರ ಮಾತಾಡಿ ರಾಜಿಯಾದರು. ರಥಬೀದಿಯ ಅನಂತೇಶ್ವರ ಸನ್ನಿಧಿಯಲ್ಲಿ ಸಾವಿರಾರು ಮಂದಿ ಈ ಯತಿಗಳ ಸಂಗಮಕ್ಕೆ ಸಾಕ್ಷಿಯಾದರು. ಕೆಲವು ಮಹತ್ವದ ಧಾರ್ಮಿಕ ವಿಧಿವಿಧಾನಗಳ ಬಳಿಕ ಇಬ್ಬರು ಗೌರವಾನ್ವಿತ ಯತಿಗಳು ಕೈಕೈ ಹಿಡಿದುಕೊಂಡು ದೇವಸ್ಥಾನ ಸನ್ನಿಧಿಯಿಂದ ಹೊರಬಂದರು. ಅದು ಅಂತಿಂತ ಕೋಪವಲ್ಲ, 2 ಮಹಾಸಂಸ್ಥಾನಗಳು ಶತಮಾನದ ಮುನುಸು. ಸುಬ್ರಹ್ಮಣ್ಯ ಸ್ವಾಮೀಜಿಗಳು ಸೋದೆ ಸ್ವಾಮಿಗೆ ಪೂಜೆಗೆ ಕಾಯಲಿಲ್ಲ ಎಂಬ ಮಾತು ಇವರಿಗೆ ಕೋಪಕ್ಕೆ ಕಾರಣವಾಯಿತು. ಇಂದು 250 ವರ್ಷಗಳು ಕಳೆದಿದೆ. ಅನಂತರ ಬಂದ 4 ತಲೆಮಾರಿನ ಯತಿಗಳು ಅದೊಂದು ಪರಂಪರೆ ಎಂಬಂತೆ ಮುಂದುವರಿಸಿದ್ರು. ಆದರೆ ಭಕ್ತರಿಗೆ ಈ ಸ್ವಾಮೀಜಿಗಳು ಒಂದಾಗಬೇಕು ಎನ್ನುವ ಆಸೆ ಇತ್ತು. ಅದಕ್ಕೆ ಇಂದು ಕಾಲ ಕೂಡಿ ಬಂದಿದೆ. ಸೋದೆ ಮಠದ ವಿಶ್ವವಲ್ಲಭ ತೀರ್ಥರು, ಸುಬ್ರಹ್ಮಣ್ಯ ಮಠದ ವಿದ್ಯಾಪ್ರಸನ್ನ ತೀರ್ಥರು ಒಂದಾಗುವ ತೀರ್ಮಾನವನ್ನು ಕೈಗೊಂಡ್ರು. ಜೊತೆಯಾಗಿ ಕೃಷ್ಣನ ದರ್ಶನ ಮಾಡಿ ಅನಂತೇಶ್ವರ ಚಂದ್ರೇಶ್ವರ ದೇವರಿಗೆ ಪೂಜೆ ಸಲ್ಲಿಸಿದ್ರು. ಬಳಿಕ ರಥಬೀದಿಯಲ್ಲಿ 2 ಸಂಸ್ಥಾನದ ಪ್ರಮುಖರಿಗೆ ಮೆರವಣಿಗೆ ನಡೆಸಲಾಯಿತು. ಈ ಸಂಗಮದ ಪ್ರಯುಕ್ತ ಶಿರ್ಷಿ ಸೋದೆ ಕ್ಷೇತ್ರದಲ್ಲಿ ಪೂಜೆ ನಡೆಯಿತು. ಬುಧವಾರ ಸುಬ್ರಹ್ಮಣ್ಯ ಮಠದಲ್ಲಿ ಸೋದೆ ಸ್ವಾಮೀಜಿಗೆ ಗೌರವ ನೀಡಲಾಯಿತು. ಇದು ಮಧ್ವ ಪರಂಪರೆಯ ಇನ್ನೊಂದು ಐತಿಹಾಸಿಕ ನಿರ್ಧಾರ ಎಂದು ಬಣ್ಣಿಸಲಾಗುತ್ತಿದೆ.
ಇವಿಷ್ಟು ಕಳೆದ ವಾರ ಸುದ್ದಿ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿ ವರ್ಲ್ಡ್ 24/7.